ಯಳಂದೂರು ತಾಲೂಕಿನ ಮಾಂಬಳ್ಳಿ, ಮುಡಿಗುಂಡ, ಸಂತೆಮರಳ್ಳಿ ಗ್ರಾಮಗಳಲ್ಲಿರುವ ಸರ್ಕಾರಿ ರೇಷ್ಮೆ ಕಾರ್ಖಾನೆಗಳನ್ನು ಪುನಶ್ಚೇತನಗೊಳಿಸಲು ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಹಾಗೂ ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ ರವರಿಗೆ ಮನವಿ ಮಾಡಲಾಗಿದೆ ಎಂದು ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ತಿಳಿಸಿದರು. ಅವರು ತಾಲೂಕಿನ ಮಾಂಬಳ್ಳಿ ಗ್ರಾಮದ ಸಿದ್ದೇಶ್ವರ ಪೇಟೆಯ ರಂಗಮಂದಿರದ ಆವರಣದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಜನಸಂಪರ್ಕ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ವಹಿಸಿಕೊಂಡ ಮೇಲೆ ಒಂದು ಸೂಚನೆ ಕೊಟ್ಟಿದ್ರು. ಜಿಲ್ಲಾ ಮಂತ್ರಿಗಳು ಆ ಜಿಲ್ಲೆಯಲ್ಲಿ ಇಂತಹ ಒಂದು ಜನಸಂಪರ್ಕ ಸಭೆಯನ್ನ ಮಾಡಬೇಕು ಅಂತಕ್ಕಂತ ಸೂಚನೆಗಳು ಕೊಟ್ಟ ಪ್ರಯುಕ್ತ ನಮ್ಮ ಜಿಲ್ಲೆಯಲ್ಲೂ ಕೂಡ ಎರಡು ಕಡೆ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ವೆಂಕಟೇಶ್ ಅವರಿಗಾಗಲೇ ಈ ಜನಸಂಪರ್ಕ ಸಭೆಯನ್ನ ಜಿಲ್ಲಾ ಕೇಂದ್ರದಲ್ಲಿ ಮಾಡಿದ್ದಾರೆ. ಹಾಗೆ ಸ್ವತಃ ಮುಖ್ಯಮಂತ್ರಿಗಳೇ ಕೃಷ್ಣಾದಲ್ಲೂ ಕೂಡ ಜನಸಂಪರ್ಕ ಸಭೆಯನ್ನ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ವಿಧಾನಸೌಧ ಎದುರು ಇಂದು ಸಿಎಂ ಮೊದಲ ಜನಸ್ಪಂದನ ಕಾರ್ಯಕ್ರಮ ಅಂತೇಳಿ ಪತ್ರಿಕೆಗಳಲ್ಲೂ ಕೂಡ ಮುಖಪುಟದಲ್ಲಿ ಬಂದಿದೆ, ದೃಶ್ಯ ಮಾಧ್ಯಮಗಳು ಕೂಡ ಬಂದಿರತಕ್ಕಂಥದ್ದು ನಾವು ಕಾಣ್ತೇವೆ. ಅಂದ್ರೆ ಸರ್ಕಾರನೇ ಜನರ ಬಳಿ ಹೋಗ್ಬೇಕು, ಅವ್ರ ಸಮಸ್ಯೆಗಳನ್ನ ಆಲಿಸ್ಬೇಕು, ಅವರ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಅನೇಕ ವರ್ಷಗಳಿಂದ ಸಮಸ್ಯೆಗಳೇನು ಹಾಗೆ ಉಳಿದಿರ್ತಕ್ಕಂಥದ್ದನ್ನ ಮಾಡುವಂಥದ್ದಕ್ಕೆ ಇದು ಅವಕಾಶ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ಹಿಂದೆ ಕೂಡ ಎರಡು ಬಾರಿ ಶಾಸಕನಾಗಿದ್ದೆ ಸಂತೇಮಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಈಗಾಗಲೇ ನಾನು 20 ಗ್ರಾಮ ಪಂಚಾಯತಿ ಇರುವಂತ 31 ಗ್ರಾಮ ಪಂಚಾಯತಿನಲ್ಲಿ 20 ಗ್ರಾಮ ಪಂಚಾಯತಿಯ ಕಾರ್ಯಕ್ರಮವನ್ನು ಈಗಾಗಲೇ ಪೂರೈಸಿದ್ದೇನೆ. ಉದಾಹರಣೆಗೆ ಕುದೇರು, ಸಂತೇಮರಳ್ಳಿ, ಕೆಂಪನ್ಪುರ, ಒಂಗನೂರು, ಗೂಳಿಪುರ, ಮಷ್ಟಾಪುರ, ಇರ್ಸ್ವಾಡಿ, ಅಂಬಳೆ, ದುಗಟ್ಟಿ, ಸಿದ್ದೇನ್ಪುರ, ಹರಳೆ, ತಿಮ್ರಾಜಿಪುರ, ಗುಂಬಳ್ಳಿ, ಎರಗಂಬಳ್ಳಿ, ಕುನಗಳ್ಳಿ, ಮುಳ್ಳೂರು, ದೇಮಳ್ಳಿ, ಬೆಳ್ಳಂಬೆಟ್ಟ, ಎಲಿಯೂರು, ಒನ್ನೂರು, ಈ ದಿವಸ ನಿಮ್ಮ ಊರು ಮಾಂಬಳ್ಳಿಯಲ್ಲಿ ಇವತ್ತು ಈ ಜನಸಂಪರ್ಕ ಸಭೆ. ಒಟ್ಟು 21 ಗ್ರಾಮ ಪಂಚಾಯತಿ ಇವತ್ತು ಹಗರಣ ಕೂಡ ಇತ್ತು. ಆದರೆ ಹಗರದವರು ಬಹುತೇಕ ಎಲ್ಲರೂ ಕೂಡ ನಾಯಕ ಸಮುದಾಯದ ಯಜಮಾನರುಗಳು ನಮ್ಮ ಸಮಾಜದ ಸಮಾವೇಶಕ್ಕೆ ಹೋಗ್ಬೇಕು ರಾಜನಹಳ್ಳಿಗೆ ಅಂತೇಳಿ ಅವ್ರು ಕೇಳ್ಕೊಂಡ್ರಿಂದ ಇವತ್ತು ಮಧ್ಯಾಹ್ನ ಆ ಕಾರ್ಯಕ್ರಮವನ್ನು ಮುಂದೂಡಿದೆ.